ವರ್ಣ ಪದ್ಧತಿ ಎಂದೂ ನಾಶವಾಗುವುದಿಲ್ಲ. ಕ್ವಾಲಿಟಿ ಜೀವ ಸ್ವರೂಪ ಅದು, ಅದಾಗಲೂ ಇದೆ ಈಗಲೂ ಇದೆ. ಜಾತಿ ಎನ್ನುವುದು ಇದು ರಾಜಕೀಯ. ಅದರಿಂದ ಆ ಜಾತಿ ಪದ್ಧತಿಯಿಂದ ಬಂದ ಯೋಗ್ಯತೆಯಿಂದ ಒಬ್ಬರು ಬ್ರಾಹ್ಮಣ ತಂದೆಗೆ ಹುಟ್ಟಿದ, ನಾನು ಬ್ರಾಹ್ಮಣ ಶುರು ಮಾಡ್ತಾನೆ. ಬ್ರಹ್ಮ ಬಂದು ಹುಟ್ಟು ಕಲಿಸಿದ ಬ್ರಾಹ್ಮಣ ಅಂಬರಿ ಹುಟ್ಟಿದ್ದರೆ ನನಗೆ ಬ್ರಾಹ್ಮಣ ಆಗುವುದಿಲ್ಲ. ನಿನ್ನಲ್ಲಿ ಬ್ರಾಹ್ಮಣ ಕ್ವಾಲಿಟಿ ಇರಬೇಕು, ಬ್ರಾಹ್ಮಣ ವರ್ಣ ಇರಬೇಕು. ಬ್ರಾಹ್ಮಣ ಜಾತಿ ಇದ್ರೆ ಸಾಲದು, ಬ್ರಾಹ್ಮಣ ವರ್ಣ ಇರಬೇಕು. ತಿಳಿದ್ರೆ ನೀನು ವೇದಾಧಿಕಾರಿ ಅಲ್ಲ ಅಂತ. ಬ್ರಾಹ್ಮಣ ವರ್ಣ ಅಂದ್ರೆ ಏನು ಅದನ್ನು ಹೇಳಿದ್ದಾರೆ ಗೀತೆಯಲ್ಲಿ. ಶಮೋ ನಮಃ ಸಮದಮಾದಿ ಸಂಪತ್ತಿ ಪ್ರಾಮಾಣಿಕತೆ ಸತ್ಯಂ ದಯಾ ದ್ವಾದಶ ಬ್ರಾಹ್ಮಣಸ್ಯ ಅಂತ ಮಹಾವ್ರತ ದ್ವಾದಶ ಮಹಾವ್ರತ ದ್ವಾದಶ ಬ್ರಾಹ್ಮಣಸ್ಯ ಅಂತ ಭಾರತದಲ್ಲಿ ಹೇಳಿದ್ದಾರೆ. ವೇದವ್ಯಾಸರೇ ಭಾರತದಲ್ಲಿ ಇದನ್ನು ಹೇಳಿದ್ದಾರೆ. ಮಹಾವ್ರತ ಯಾವುದು ಬ್ರಾಹ್ಮಣರೇ? ಜ್ಞಾನಂಚ ಸತ್ಯಂಚ ಇರಬೇಕಾದ ಜ್ಞಾನದ ದಾರಿಯಲ್ಲಿ ನಿರಂತರ ದೀಕ್ಷೆ, ಸತ್ಯ ಪ್ರಾಮಾಣಿಕತೆ, ಯಾವತ್ತೂ ಎಲ್ಲಿಯೂ ಯಾರಿಗೂ ಮೋಸ ಮಾಡದ ವಂಚನೆ ಮಾಡದ ಒಳಗು ಒಳಗು ಏಕ ರೀತಿಯಾದ ಪ್ರಾಮಾಣಿಕತೆ, ನಿರಂತರವಾದ ಜ್ಞಾನದ ದೀಕ್ಷೆ, ದಮಶಮ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಅಮಾತ್ಸರ್ಯ ಇನ್ನೊಬ್ಬರು ಎತ್ತರ ಕೇಳುವುದನ್ನು ಕಂಡು ಹೊಟ್ಟೆ ಬಿಸಿ ಇಲ್ಲದೇ ಇರುವುದು, ಇನ್ನೊಬ್ಬರನ್ನು ತುಳಿದು ಮೇಲೆ ಬರಬೇಕು ಅನ್ನುವಂತಹ ಅಸೂಯೆ ಇಲ್ಲದೇ ಇರುವುದು, ಅನ್ಯಾಯ ತಪ್ಪು ಮಾಡಿದಾಗ ನಾಚಿದ್ದು, ಇನ್ನೊಬ್ಬರು ತಪ್ಪು ಮಾಡಿದಾಗ ಅದನ್ನು ಸಹನೆ, ನಾವು ತಪ್ಪು ಮಾಡಿದಾಗ ನಾಚಿಕೊಳ್ಳಬೇಕು, ಇನ್ನೊಬ್ಬರು ತಪ್ಪನ್ನು ಕ್ಷಮಿಸುವಂತಹ ಔದರ್ಯ. ಎಂತಾಯಿತು? ಜ್ಞಾನಂಚ ಸತ್ಯಂಚ ದಮಃ ಶಮಶ್ಚ ಅವಾತ್ಸರ್ಯಂ ನೀಹಿ ತಿತಿಕ್ಷಾ ಅನಸೂಯ ಆಮೇಲೆ ತಪಶ್ಚ ಯಜ್ಞಶ್ಚ ತಪಶ್ಚ ಯಜ್ಞಂಚ ಯಜ್ಞ ದಾನಂಚ ಯಜ್ಞಶ್ಚ ತಪಸ್ಸು. ದಾನ ನಮ್ಮಲ್ಲಿ ಇದ್ದದ್ದನ್ನು ಇನ್ನೊಬ್ಬರಿಗೆ ಹಂಚಿ ಬದುಕದೆ, ದುಡ್ಡಾದ್ರೆ ದುಡ್ಡು, ಜ್ಞಾನವಾದರೆ ಜ್ಞಾನ, ಒಳಗಿಟ್ಟುಕೊಂಡು ಸಾಯಬಾರದು. ನಿರಂತರ ಯಜ್ಞ ಭಗವಂತನ ಆರಾಧನೆ, ನಿರಂತರ ತಪಸ್ಸು, ಅಧ್ಯಾತ್ಮದ ಚಿಂತನೆ, ತಪಸ್ಸು ಜ್ಞಾನಂತೆ ಯಜ್ಞ ತಪಸ್ಸು, ಇದು ಹನ್ನೆರಡು ಇರತಕ್ಕಂಥ ಇದು ಬ್ರಾಹ್ಮಣಿ ಕ್ವಾಲಿಟಿ, ಇದು ಬ್ರಾಹ್ಮಣ ವರ್ಣ. ಈ ಸ್ವಭಾವ ಎಲ್ಲಿದೆ ಆ ಜೀವ ಬ್ರಾಹ್ಮಣ ಜೀವ. ಶರೀರ ಅಪ್ಪಕೊಟ್ಟದ್ದು ಅದು ಶೂದ್ರ ಶರೀರವೋ ವೈಶ್ಯ ಶರೀರವೋ ಕ್ಷತ್ರಿಯ ಶರೀರವೋ ಅಲ್ಲ, ಜೀವಕ್ಕೊಂದು ವರ್ಣ ಇದೆ, ಅದು ಜೀವಕ್ಕೆ ಸಂಬಂಧಪಟ್ಟವರು. ಈ ಕ್ವಾಲಿಟಿ ಎಲ್ಲಿದೆ ಅದು ಬ್ರಾಹ್ಮಣ ವರ್ಣ. ಅವನು ಯಾವುದೋ ಪ್ರಾರಬ್ಧ ಕರ್ಮದಿಂದ ಒಬ್ಬ ಶೂದ್ರನ ಮಗನಾಗಿ ಬ್ರಾಹ್ಮಣ ಜೀವ ಹುಟ್ಟಬಹುದು, ಬ್ರಾಹ್ಮಣನ ಮಗನಾಗಿ ಶೂದ್ರ ಜೀವ ಹುಟ್ಟಬಹುದು, ಬ್ರಾಹ್ಮಣನ ಮಗನಾಗಿ ಬ್ರಾಹ್ಮಣ ಜೀವವೇ ಹುಟ್ಟಬಹುದು, ಶೂದ್ರನ ಮಗನ ಇಲ್ಲ. ಈ ಶೂದ್ರ ಅಂದ್ರೆ ಏನಾಗ್ತದೆ, ಈ ಕ್ವಾಲಿಟಿಗಳು ಯಾರಿದ್ದಿಲ್ಲ ಶಬದಮಾದಿ ಸಂಪತ್ತಿ ಅಂತವನಿಗೆ ಕೊಡಬೇಡ ಅಷ್ಟೇ. ವೇದಾಧ್ಯಯನ ಮಾಡಬೇಕಾಗಿದ್ರೆ ನಿರಂತರವಾದ ಜ್ಞಾನದ ಕೃಷಿ, ಪ್ರಾಮಾಣಿಕತೆ, ಶಮದಮಾದಿ ಸಂಪತ್ತಿ, ಪಾಪ ತಪ್ಪುಗಳನ್ನು ಮಾಡಿದಾಗ ಪಾಪ ಪ್ರಜ್ಞೆ ನಾಚಿಕೆ, ಇನ್ನೊಬ್ಬರ ತಪ್ಪನ್ನು ಕ್ಷಮಿಸುವಂತಹ ಮಹಾಕಾರುಣ್ಯ, ಅಸೂಯೆ ಇಲ್ಲದೇ ಇರುವುದು, ನಿರಂತರ ಈ ತಪಸ್ಸು, ಚಿಂತನೆ, ಮಾನಸ ಯಜ್ಞ, ಇದೇ ಬದುಕು ಆಗಿ ಯಾರಿಗೆ ಇರುತ್ತದೆ ಅಂತವರನ್ನು ಆರಿಸಿ ಅಂತವನ್ನು ಹುಡುಕಿ ಅವರಿಗೆ ವಿದ್ಯೆಯನ್ನು ಕೊಡ. ಇದರೆ ಅವರಿಗಿಂತ ಅಸತ್ಯವಿಲ್ಲ ಜ್ಞಾನದಲ್ಲಿ ಕೇಳ್ತಾನೆ ಬರೀತಾನೆ. ಅಂದ್ರೆ ಯಾರಿಗೆ ತೊಡಬೇಕು ಅದೇ ಅದನ್ನ, ಈ ಕ್ವಾಲಿಟಿ ಇದ್ದವರಿಗೆ ಕೊಡು, ಈ ಕ್ವಾಲಿಟಿ ಇಲ್ಲದೆ ಇದ್ದವರಿಗೆ ಕೊಡಬೇಡ. ಏಕೆಂದ್ರೆ ಈ ನಾಲ್ಕು ವರ್ಣಗಳ ವ್ಯವಸ್ಥೆಯಲ್ಲಿ ಆಗಿದೆ. ಶೂದ್ರ ಅಂತಂದ್ರೆ ಬ್ರಾಹ್ಮಣ, ಅವರ ಬುದ್ಧಿಯ ಕೆಲಸ, ಯಾರಿಗೆ ಹೆಚ್ಚು ಆಸಕ್ತಿಯ ಬೌದ್ಧಿಕ ಕೆಲಸದಲ್ಲಿ ಅಂತಹ ಸ್ವಭಾವದ ಜೀವವನ್ನು ಬ್ರಾಹ್ಮಣ ಜೀವ. ರಕ್ಷಣೆ ಎನ್ನುವುದು ಕೆಲವರಿಗೆ ಸಹಜವಾದ ಪ್ರವೃತ್ತಿ. ಅಂಥವನ್ನ ಕ್ಷತ್ರ ರಕ್ಷಿಸುವಂತಹ ಜೀವ ಅವನು ಕ್ಷತ್ರ ಅಂತ ಮಾಡುವ. ಕೆಲವರಿಗೆ ರಕ್ಷಣೆ ಸಹಜವಾದ ಪ್ರವೃತ್ತಿ ಆದವನ್ನ ಅಡ್ಮಿನಿಸ್ಟ್ರೇಟರ್ಸ್ ಅದು ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸ್ ಅಂತ. ಈ ಬೌದ್ಧಿಕವಾದ ಸಹಜವಾದ ಪ್ರವೃತ್ತಿ ಇದ್ದವನ್ನ ಟೀಚಿಂಗ್ ಪ್ರೊಫೆಷನ್ ಆಗಿದ್ದ ಬೆಸ್ಟ್ ಟೀಚರ್ಸ್, ಬಟ್ ದೇ ವಿಲ್ ನೆವರ್ ಬಿ ಎ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ಸ್. ದೇ ಕ್ಯಾನ್ ಬಿ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ಸ್ ಅಂಡ್ ಸಮ್ ಕ್ಯಾನ್ ಬಿ ಬೆಸ್ಟ್ ಟೀಚರ್ಸ್, ದೇ ಕ್ಯಾನ್ ನೆವರ್ ಬಿ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ಸ್. ಹೀಗೆ ಕೆಲವರಿಗೆ ಅವರವರ ಜೀವನ ಸ್ವಭಾವ ಅದು ಹೇಗೋ ಅವರಿಗೆ ಹಾಕಿ, ಅವರಿಗೆ ಅವ್ರ ಮಾತು ತಲೆ ಇರುವುದು ನನಗೆ ಹಾಕಿಲ್ಲ, ಅವ್ರ ಮಾತು ಗರ್ಭ ಇರುವುದು ನನಗೆ ಹಾಕಿಲ್ಲ ಅವರಿಗಾಗಿ, ಇದು ನಮಗೆ ಸಂಬಂಧಪಟ್ಟದ್ದಲ್ಲ, ಅದು ಪ್ರಕೃತಿ ಸಂಬಂಧ. ತಲೆ ಒಬ್ಬರಿಗೆ ಇರುತ್ತೆ, ಒಬ್ಬರು ಇರುವುದಿಲ್ಲ, ಅವ್ರ ಮಾತು ಇರುವುದಿಲ್ಲ ನನಗೆ ಹಾಕಿಲ್ಲ, ಯಾರು ಪ್ರಜಲವನ್ನು. ಆದ್ದರಿಂದ ಯಾರಿಗೆ ಬೌದ್ಧಿಕವಾದ ಶಾರ್ಪ್ನೆಸ್ ಇದೆ, ಅದರ ಚಿಂತನೆಯಲ್ಲಿ ಆಸಕ್ತಿ ಇದೆ, ಅದೊಂದು ವರ್ಗ. ಯಾರಿಗೆ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಇದೆ ಅದೊಂದು ವರ್ಗ. ಸಮಾಜ ಬೇಕಲ್ಲ ಇಂಟೆಲೆಕ್ಚುವಲ್ ಗೈಡೆನ್ಸ್ ಅಂಡ್ ಪ್ರೊಟೆಕ್ಷನ್, ಅದು ಬೇಕಲ್ಲ. ಫಿಸಿಕಲ್ ಆಗಿ ಅಡ್ಮಿನಿಸ್ಟ್ರೇಷನ್ ಬೇಕು. ಅದನ್ನ ಬೌದ್ಧಿಕ ಬಲ, ದೈಹಿಕ ಬಲ, ದೈಹಿಕ ಬಲ ಇದ್ದವನನ್ನ ಅಡ್ಮಿನಿಸ್ಟ್ರೇಟರ್ ಕ್ಷತ್ರ. ಬೌದ್ಧಿಕ ಬಲ ಅಂದ್ರೆ ದೈಹಿಕ ಬಲ ಅಂದ್ರೆ ಬರೇ ದೈಹಿಕ ಬಲ ಅಲ್ಲ, ಅವರಿಗೂ ಬುದ್ಧಿ ಇದೆ. ಯಾರ ಬುದ್ಧಿ ಇಲ್ಲದೆ ಬರೇ ದೇಹ ಬಲ ಇರುವ ಕ್ಷತ್ರಿಯ ಅಲ್ಲ, ಬುದ್ಧಿ ಇದೆ. ಈ ದೇಹ ಬಲ ಇಲ್ಲದೆ ಬರೇ ಬುದ್ಧಿ ಬಲ ಇರುವ ಬ್ರಾಹ್ಮಣ ಅಲ್ಲ, ಅವನಲ್ಲಿ ಬುದ್ಧಿ ಬಲ ದೇಹ ಬಲಕ್ಕಿಂತ ಹೆಚ್ಚು ಅಷ್ಟೇ. ಇವನಲ್ಲಿ ಬುದ್ಧಿ ಬಲಕ್ಕಿಂತ ದೇಹ ಬಲ ಹೆಚ್ಚು ಇದೆ, ಅವನಲ್ಲಿ ಬುದ್ಧಿ ಬಲ ಇದೆ, ಇವನಲ್ಲಿ ದೇಹ ಬಲ ಇದೆ. ಹಾಗೆ ಈ ದೇಹ ಬಲ ಬುದ್ಧಿ ಬಲಕ್ಕಿಂತಲೂ ಸಂಚಾರ ಅಲೆಮಾರಿ ಊರಿಂದ ಊರಿಗೆ ಅಲೆದು
ಏನಾದ್ರು ಇಂಡಸ್ಟ್ರಿ ಅಗ್ರಿಕಲ್ಚರ್ ಕೃಷಿ ಪ್ರೊಡಕ್ಷನ್ ಅದು ಬೇಕಲ್ಲ, ಪ್ರೊಟೆಕ್ಷನ್ ಜೊತೆಗೆ ಪ್ರೊಡಕ್ಷನ್ ಬೇಕಲ್ಲ ಸಮಾಜದಲ್ಲಿ. ಪ್ರೊಡಕ್ಷನ್ ಮಾಡತಕ್ಕಂಥದ್ದೇ ಯಾರಿಗೆ ಸಹಜ ಸ್ವಭಾವವೋ ಅದು ಜೀವ ಸ್ವಭಾವ ವೈಶ್ಯ ಸ್ವಭಾವ. ಅಂದ್ರೆ ಅವನಿಗೆ ದೇಹ ಬಲ ಇಲ್ವಾ, ಅವನಿಗೆ ಬುದ್ಧಿ ಬಲ ಇಲ್ವಾ, ಅದು ಇದೆ, ಇದು ಜಾಸ್ತಿ ಅಷ್ಟೇ. ಎಲ್ಲವೂ ಎಲ್ಲರಲ್ಲೂ ಇದೆ, ಒಂದೊಂದು ಪರ್ಸೆಂಟೇಜ್ ಜಾಸ್ತಿ ಆದಾಗ ಆ ಕ್ವಾಲಿಟಿ ಇಲ್ಲ. ಒಬ್ಬನಿಗೆ ಅವನು ಸ್ವತಂತ್ರವಾದ ಬೌದ್ಧಿಕ ಕೆಲಸವನ್ನು ಮಾಡಲಾರ, ಸ್ವತಂತ್ರವಾಗಿ ಪ್ರೊಟೆಕ್ಷನ್ ಅಡ್ಮಿನಿಸ್ಟ್ರೇಷನ್ ಮಾಡಲಾರ, ಸ್ವತಂತ್ರವಾಗಿ ಕೃಷಿ ಮಾಡಲಾರ, ಪ್ರೊಡಕ್ಷನ್ ಮಾಡಲಾರ. ಆದ್ರೆ ನೀವು ಏನ್ ಹೇಳಿದ್ರೆ ಚೊಕ್ಕವಾಗಿ ಮಾಡಬಲ್ಲ. ದಟ್ ಈಸ್ ಸರ್ವಿಸ್, ಈಸ್ ಕಾಲ್ಡ್ ಶುಗರ್, ದಟ್ ಈಸ್ ಮಿನಿಮಮ್ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್. ಯಾರು ಶೂದ್ರ ಅಲ್ಲೂ ಅವ್ನು ಮನುಷ್ಯನೇ ಅಲ್ಲ. ಸೊ ಇಫ್ ಯು ವಾಂಟ್ ಟು ಬಿ ಎ ಬ್ರಾಹ್ಮಣ ಆರ್ ಕ್ಷತ್ರಿಯ ಆರ್ ವೈಶ್ಯ, ಫಸ್ಟ್ ಯು ಬಿಕಮ್ ಶೂದ್ರ. ಇಟ್ ಈಸ್ ಪ್ರೂವ್ ದಟ್ ಯು ಆರ್ ಎ ಶೂದ್ರ, ಯು ಕ್ಯಾನ್ ಬಿ ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಬಿಕಮ್ ವೈಶ್ಯ ಕ್ಷತ್ರಿಯ ಆರ್ ಬ್ರಾಹ್ಮಣ. ಶೂದ್ರ ಅಂದ್ರೆ ಮನುಷ್ಯ ಅಂತ, ಮನುಷ್ಯತ್ವದ ಮಿನಿಮಮ್ ಸೇವಾಧರ್ಮ ಸರ್ವಿಸ್ ಅದನ್ನು ಮಾಡುವುದು ಸ್ವತಂತ್ರವಾಗಿ ಮಾಡ ಅಂತ ನೀವು ಇಷ್ಟೇ. ಅದಾದ್ರೆ ಈ ಕ್ವಾಲಿಟಿಯನ್ನ ಬೆಳೆಸಿಕೊಂಡಾಗ ವೇದಾಧ್ಯಯನಕ್ಕೆ ಬೇಕಾದಂತಹ ಬೌದ್ಧಿಕ ಕ್ವಾಲಿಟಿ ಇದ್ದವರು ವೇದಾಧ್ಯಯನಕ್ಕರು. ಇಲ್ಲಿ ಅಂದ್ರೆ ಶೂದ್ರಿ ಬುದ್ಧಿ ಇಲ್ಲ ಅಂತ ಅರ್ಥ ಅಲ್ಲ, ದೇಹಗಳ ಇಲ್ಲ ಅಂತ ಅರ್ಥ ಅಲ್ಲ, ಪ್ರೊಡಕ್ಷನ್ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಅದು ಎಲ್ಲ ಆಗಲ್ಲ, ಸರ್ವಿಸ್ ನಿಮ್ಗೆ ಗೊತ್ತು ಜಾಸ್ತಿ, ಪರ್ಸೆಂಟೇಜ್ ಜಾಸ್ತಿ ಈ ಕ್ವಾಲಿಟಿ. ಬ್ರಾಹ್ಮಣನಲ್ಲಿ ಬ್ರಾಹ್ಮಣನಲ್ಲಿ ಸೇವೆ ಮಾಡ್ಲಿಕ್ಕಿಲ್ವಾ, ಸೇವಾಧರ್ಮ ಇಲ್ವಾ, ಬ್ರಾಹ್ಮಣರು ಸೇವೆ ಮಾಡ್ತಾರೆ. ಆಮೇಲೆ ಅವರು ಮನೆಯಲ್ಲಿ ತೋಟದಲ್ಲಿ ಕೃಷಿ ಮಾಡಬಹುದು, ಅವರು ಮನೆಯ ಯಜಮಾನಿಕೆ ಮಾಡ್ತಾರೆ. ಎಲ್ಲ ಕ್ವಾಲಿಟಿ ಎಲ್ಲರಲ್ಲೂ ಇದೆ. ಪ್ರತಿಯೊಬ್ಬರಲ್ಲಿಯೂ ನಾಲ್ಕು, ಪ್ರತಿಯೊಬ್ಬರೂ ಕೂಡ ಸೆಂಟ್ ಪರ್ಸೆಂಟ್ ಬ್ರಾಹ್ಮಣ ಅನ್ನೋದಿಲ್ಲ. ಒಬ್ಬ ಬ್ರಾಹ್ಮಣ ಅಂದ್ರೆ ಅವರಲ್ಲಿ 50% ಬ್ರಾಹ್ಮಣಿ ಕ್ವಾಲಿಟಿ ಇದೆ, ಮತ್ತೆ ಒಂದು 15% ಕ್ಷತ್ರಿಯ, 15% ವೈಶ್ಯ, ಮತ್ತೆ ಒಂದು 10% ಶೂದ್ರನಾಗಿರ್ತಾರೆ. ಹಾಗೆ ಕ್ಷತ್ರಿಯ ಆದ್ರೆ ಅವನು 50% ಕ್ಷತ್ರಿಯ, ಅವನು ರೂಲಿಂಗ್ ಕೆಪಾಸಿಟಿ, ಅಡ್ಮಿನಿಸ್ಟ್ರೇಟಿವ್ ಪ್ರೊಟೆಕ್ಷನ್. ಉಳಿದತ್ತು ಬ್ರಾಹ್ಮಣಿ ಕ್ವಾಲಿಟಿ, ವೈಶ್ಯ ಕ್ವಾಲಿಟಿ ಮತ್ತು ಶೂದ್ರ ಕ್ವಾಲಿಟಿ ಉಳಿದ 15% ಇರುತ್ತೆ. ವೈಶ್ಯನಲ್ಲಿ ಪ್ರೊಡಕ್ಷನ್ 50% ಇರುತ್ತೆ ಈ ಕ್ವಾಲಿಟಿ, ಬ್ರಾಹ್ಮಣಿ ಕ್ವಾಲಿಟಿ ಮತ್ತು ಕ್ಷತ್ರಿಯ ಕ್ವಾಲಿಟಿ ಶುದ್ಧ ಕ್ವಾಲಿಟಿ ಮತ್ತೆ 15% ಇರುತ್ತೆ. ಹಾಗೆ ಶೂದ್ರದಲ್ಲಿ 50% ಸರ್ವಿಸ್ ಅನ್ನುವ ಕ್ವಾಲಿಟಿ ಆಗಿರುತ್ತೆ. ಅದು ಅವನಿಗೂ ಬ್ರಾಹ್ಮಣ ಬುದ್ಧಿ ಇದೆ, ಅವನಿಗೂ ಕೂಡ ಪ್ರೊಡಕ್ಷನ್ ಮಾಡೋ ಶಕ್ತಿ ಇದೆ, ಅವನು ಪ್ರೊಡಕ್ಷನ್ ಅದು ಇದೆ. ಅದು ಉಳಿದ 100 ಸೇರಿ 50% ಆದ್ರೆ ಇದು ಒಂದೇ 50% ಇಷ್ಟೇ. ಅದರಿಂದ ಪ್ರತಿಯೊಬ್ಬರೂ ಕೂಡ ನಾನು ಬ್ರಾಹ್ಮಣ ಅನ್ನೋನು, ಅವನು ಸರ್ಟನ್ ಪರ್ಸೆಂಟ್ ಕ್ಷತ್ರಿಯನಾಗಿರ್ತಾನೆ, ಸರ್ಟನ್ ಪರ್ಸೆಂಟ್ ವೈಶ್ಯನಾಗಿರ್ತಾನೆ, ಸರ್ಟನ್ ಪರ್ಸೆಂಟ್ ಶೂದ್ರನಾಗಿರ್ತಾನೆ. ಯಾರು ಶೂದ್ರನಲ್ಲದ ಬ್ರಾಹ್ಮಣ ಅಂತ ಒಬ್ಬ ಇಲ್ಲ, ಹಾಗೆ ಶೂದ್ರನಲ್ಲದ ಕ್ಷತ್ರಿಯ ಒಬ್ಬ ಇಲ್ಲ, ವೈಶ್ಯ ನಲ್ಲದ ಶೂದ್ರನಲ್ಲದ ವೈಶ್ಯ ಒಬ್ಬ ಇಲ್ಲ, ಹಾಗೆಯೇ ಬ್ರಾಹ್ಮಣನಲ್ಲದ ಶೂದ್ರ ಒಬ್ಬ ಇಲ್ಲ. ನೆನಪಿಟ್ಟುಕೊಳ್ಳಿ, ಶೂದ್ರನಲ್ಲದ ಬ್ರಾಹ್ಮಣನಿಲ್ಲ, ಬ್ರಾಹ್ಮಣನಲ್ಲದ ಶೂದ್ರನಿಲ್ಲ. ಒಂದು ಸ್ವಲ್ಪ ಪರ್ಸೆಂಟ್ ಆದರೂ ಬ್ರಾಹ್ಮಣಿ ಕ್ವಾಲಿಟಿ ಸಾಮಾನ್ಯ ಬುದ್ಧಿ. ನೀವು ಆ ಕ್ವಾಲಿಟಿ ಹೇಳುದು ಜ್ಞಾನ, ಇಂಟೆಲೆಕ್ಚುವಲ್ ಗೈಡೆನ್ಸ್, ಪ್ರೊಟೆಕ್ಷನ್, ಪ್ರೊಡಕ್ಷನ್, ಸರ್ವಿಸ್ ಅಲ್ವಾ. ಇದು ನಾಲ್ಕು ಬೇಕು ಸಮಾಜಕ್ಕೆ, ಎಲ್ಲರಲ್ಲಿ ಇದು ಎಲ್ಲವೂ ಇದೆ. ಬುದ್ಧಿಯೇ ಇಲ್ಲದ ಸರ್ವಿಸ್ ಅಂದ್ರೆ ಸರ್ವಿಸೇ ಅಲ್ಲ ಅದು. ಅವರಿಗೂ ಬುದ್ಧಿ ಇದೆ, ತಿಳಿದು ಮಾಡಬೇಕು, ಅವರು ಕೂಡ ಸರ್ವಿಸು, ಎಲ್ಲಿ ಹೇಗೆ ಸರ್ವಿಸ್ ಮಾಡಬೇಕು, ಯಾರಾದ್ರೂ ಯಾರು ನಡ್ಕೋಬೇಕು, ಇದೆಲ್ಲ ಬುದ್ಧಿ ಅವರಲ್ಲಿ ಇದೆ. ಅದರಿಂದ ಇಂಟೆಲೆಕ್ಚುವಲ್ ಗೈಡೆನ್ಸ್ ಯಾರಲ್ಲಿ ಇದು ಹೆಚ್ಚು ಪ್ರಮಾಣವನ್ನು ಬ್ರಾಹ್ಮಣ. ಎಲ್ಲರೂ ಎಲ್ಲವೂ ಆಗಿರ್ತಾರೆ, ಯಾರಲ್ಲಿ ಯಾವ್ದು ಹೆಚ್ಚು ಅದು ಅವನ ವರ್ಣ ಅಂತ.